ದಲಿತರಿಗೆ ಕೊಟ್ಟಿರ್ತಕ್ಕಂಥ ಜಾಗವನ್ನು ಕಬಳಿಸಿರ್ತಕ್ಕಂಥ ಭೂಗಳ ಅವನು ಅವನು ಕಮಿಷನ್ಗೋಸ್ಕರ ಎಂ ಪಿ ತಗೊಳ್ಕೊಂಡಿರ್ತಕ್ಕಂಥವನು ಅವನು ಎಂ ಪಿ ತಲಿಡ್ಕ ಅವನು ಅವನು ಹೇಳಿದಕ್ಕೆಲ್ಲ ನಾನು ಯಾಕೆ ರೆಸ್ಪಾನ್ಸ್ ಮಾಡಲಿ ಅವ್ನು ಯಾವನು ಎಂ ಪಿ ಹೇಳಲಿ ಏನಾರು ಇದ್ರೆ ಇರಲಿ ಅಂತ ಅವ್ನು ಬರಲಿ ಎಂ ಪಿನೇ ಬರಲಿ ಅವನು ಅವನಿಗೆ ತಾಕತ್ತಿದ್ರೆ ಬರಲಿ ಗುಬಿ ಯಾವ್ದು ಯಾವ್ಯಾವ ರೋಡ್ ಮಾಡಿದೀನಿ ಏನು ಅಭಿವೃದ್ಧಿ ಮಾಡಿದ್ದೀನಿ ಅದೆಲ್ಲ ಹೇಳ್ತೀನಿ ಅವನು ತವ ಜನಕ್ಕೆ ಗೊತ್ತು ನನ್ನ ಕ್ಷೇತ್ರದ ಜನ ನನಗೆ ನಾಲ್ಕು ಸಾರಿ ಓಟ್ ಹಾಕಬೇಕು ಅಂತಂದರೆ ನಾನು ಅಭಿವೃದ್ಧಿ ಮಾಡಿದ್ರೆ ಓಟ್ ಹಾಕಿರ್ತಾರಾ ಯಾವ ಊರಿಗೆ ರೋಡಿತ್ತು ಯಾವ ಊರಿಗೆ ಕುಡಿಯುವ ನೀರಿತ್ತು ಎಲ್ಲಿ ಕುಡಿಯ ನೀರು ಮಾಡಿ ಮಾಡಿದ್ದ ಇವನು ಏನೂ ಇರಲಿಲ್ಲ ಅವೆಲ್ಲ ಮದ್ದು ಮಾಡಿರೋದಕ್ಕೆ ನನ್ನ ನೀನು ಗುರ್ತಿಸ್ತಾ ಇರ್ತಕ್ಕಂಥದ್ದು ಅವನೇ ಅವನೋ ಕಳ್ಳ ಭೂ ಕಳ್ಳ ಹೇಳಿದಕ್ಕೆ ನಾನು ಯಾಕೆ ರೆಸ್ಪಾನ್ಸ್ ಮಾಡಲಿ ಎಂ ಪಿ ಏನಾರು ಇದ್ರೆ ಹೇಳ್ರಿ ಯಾರು ನನಗೆ ತಿನ್ನೋಕಿಲ್ಲವೆಲ್ಲ ಇವನ ಥರ ಭೂಮಿ ಕದ್ದೀನಲ್ಲ ನಾನು ರಾಜಕೀಯಕ್ಕೆ ಬರೋದಕ್ಕೆ ಮೊದಲೇ ಇನ್ಕಮ್ ಟ್ಯಾಕ್ಸ್ ಕಟ್ಟಿ ರಾಜಕೀಯಕ್ಕೆ ಬಂದಿರ್ತಕ್ಕಂಥವನು ಮನೆ ಮಠ ಎಲ್ಲ ಮಾಡ್ಕೊಂಡು ರಾಜಕೀಯಕ್ಕೆ ಬಂದಿರ್ತಕ್ಕಂಥನು ಇವನೊಂಗೆ ಜೀವನ ಮಾಡೋಕ್ಕೋಸ್ಕರ ಇನ್ನೊಬ್ಬನಿಗೆ ತಲೆ ಇಟ್ಕೊಂಡು ಅವ್ರು ಹಿಂದಿಲ್ಲ ನಾನು ನಾನು ಇನ್ನೊಂದು ಇಸ್ಪೀಡ್ ಆಡಿಸೋ ಮತ್ತೊಂದು ಮಾಡೋ ನಾನು ಜೀವನ ಮಾಡ್ಬೇಕು ಅಂತ ಏನಿಲ್ಲ ನನ್ನ ಆದಾಯ ಮೂಲ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ ಇನ್ಕಮ್ ಟ್ಯಾಕ್ಸ್ ಕಟ್ಕೊಂಡೆ ನಾನು ರಾಜಕೀಯಕ್ಕೆ ಬಂದಂತು ಅವನು ಯಾವನ ತಲೆ ಅಂತ ಹೇಳ್ದಂತ ಅದಕ್ಯಾಕ್ ನಾನು ರೆಸ್ಪಾನ್ಸ್ ಮಾಡಲಿ ಅವ್ರಿ ಯಾವ ಹೋರಾಟ ಯಾವನ್ ಮಾಡೋನು ಮಾಡ್ಕೊಳ್ಳಿ ಬಿಡು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡೋಕೆ ಎಲ್ರಿಗೂ ಅಕ್ಕ ಐತೆ ಹೇಳು ನಾನು ಅವತ್ ನಿನ್ನೆ ಮಾತಾಡಿರೋದ್ರಿಗೆ ಎಲ್ಲ ಇಡೀ ಸಮಾಜದಲ್ಲಿ ನನ್ನ ವಿಡಿಯೋ ಐತೆ ಎ ಟು ಜಡ್ ವಿಡಿಯೋ ಹಾಕಿವ್ರೆ ಇವತ್ತು ತಿರು ತಿರ್ಚಿ ಹೇಳ್ತಕ್ಕಂಥ ಕೆಲಸ ಮಾಡ್ತಾವೆ ಐನೂರು ಕೋಟಿ ಇಲ್ಲ ಹಾಕ್ಸ್ಕೊಂಡಿದ್ದು ಶ್ಯಾಂಕ್ಷನ್ ಸ್ಯಾಂಕ್ಷನ್ ಆಗ ನನಗೆ ಗೊತ್ತೇ ಇಲ್ಲ ಅಂತ ನನಗೆ ಇವನಿಗೆ ಏನು ಗೊತ್ತೈತೆ ನಾನು ಕ್ಯಾಬಿನೆಟ್ನಾಗಿದ್ದು ನಾನೇ ಐನೂರ ಐವತ್ತು ಕೋಟಿ ರೂಪಾಯಿ ಚಾನಲ್ ವೈಡನ್ಗೆ ಹಾಕಿದ್ದು ಅಲ್ಲಿ ಬಂದಿರತಕ್ಕಂಥ ವಿಚಾರ ಆ ವಿಚಾರ ಅಲ್ಲ ಅದು ಅಲ್ಲಿ ಮಾತಾಡಿರತಕ್ಕಂಥದ್ದೇನು ಇಲ್ಲಿ ದೊಡ್ಡ ಡ್ಯಾಮ್ ಕಟ್ತೀನಿ ಏಮೋ ಇದು ಕೆ ಆರ್ ಕಿನ್ನ ದೊಡ್ಡ ಡ್ಯಾಮ್ ಕಟ್ತೀವಿ ಇಲ್ಲಿ ಇದೆಲ್ಲ ಮುಳುಗಡೆ ಆಗುತ್ತೆ ಇವರಿಗೆಲ್ಲ ಒಂದೊಂದು ಕೋಟಿ ನಿಮಗೆಲ್ಲ ಒಂದು ಕೋಟಿ ಕೊಡಿಸ್ತೀನಿ ಜಾಗ ಬಿಡಿಸ್ಕೊಡಿ ಅಂತಂದರು ಒಂದು ಕೋಟಿ ಕೊಡಿಸ್ಲಿಕ್ಕೆ ಆಗಲ್ಲ ಸರ್ ಕಾನೂನು ಚೌಕಟ್ಟಿನಲ್ಲಿ ಆಗ ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಹೇಳಿದ್ದು ನಂಗೆ ನೀವು ನೋಡಿ ನಾನು ವೀಡಿಯೋನ ಸಾರ್ ಅಂತಲೇ ಮಾತಾಡಿದ್ದೀನಿ ಆ ಮನುಷ್ಯ ಏನು ಮಾತಾಡ್ದ ಏ ನಿನ್ಗೆ ಕೂತ್ಕೊಳ್ಳೋ ಅಂತಂದರೆ ಹಂಗಾರೆ ಜನ ನನ್ಗೆ ಗೊತ್ತಾಕಿರೋ ನನ್ನ ಮೂರು ಮೂರು ಸಾರಿ ಇವನಿಗೆ ಏನು ಗೊತ್ತೈತೆ ಇವ್ನ ಲೂಟಿ ಹೊಡಿಯೋದು ಗೊತ್ತೈತೆ ಇವನು ತಗೋ ಇತಿಹಾಸನ ಲ್ಯಾಮ್ಲೆಟರ್ ಸ್ಕೂಟರ್ ಓಡಾಡ್ತಿದ್ದ ಇವನು ತುಮಕೂರಿಗೆ ಬಂದಾಗ ನಾ ಅವ್ನು ರಾಜಕೀಯಕ್ಕೆ ಬಂದು ದುಡ್ಡು ಮಾಡಿರೋದು ನಾನು ರಾಜಕೀಯಕ್ಕೆ ಬಂದು ದುಡ್ಡು ಮಾಡಿರೋನಲ್ಲ ನಾನು ತೆಗೆದು ನೋಡಿ ನಾನು ರಾಜಕೀಯಕ್ಕೆ ಬಂದ ಮೇಲೆ ಏನು ಗಳಿಸಿದೀನಿ ತೆಗೆದು ನೋಡಿ ಗೊತ್ತಾಗುತ್ತೆ ಎಷ್ಟು ಕಳ್ಕೊಂಡಿದ್ದೀನಿ ಎಷ್ಟು ಗಳಿ ಗಳಿಸಿದೀನಿ ಅದನ್ನ ನಾನು ರೀ ಉದ್ಯೋಗ ಉದ್ಯೋಗ ಮಾಡ್ಕೊಂಡಿಲ್ಲ ನಾನು ರಾಜಕೀಯನ ಅವ್ನು ಉದ್ಯೋಗ ಮಾಡ್ಕೊಂಡವ್ರಿ ಈ ಸರಿ ಸಂಸಾರ ಆದಮೇಲೆ ಎಕರೆ ತೊಂಬತ್ತು ಎಕರೆ ಮಾಡವ್ರಿ ಇಲ್ಲಿ ಎಳ್ನೀರು ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದಲಿತರ ಜಮೀನೆಲ್ಲ ತಗೊಂಡು ಎಲ್ಲ ತವರು ಸೇರ್ 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 ಕಲೆಕ್ಟ್ ಮಾಡಿಬಿಟ್ಟು ಇವತ್ತು ಮಗನ ಹೆಸ್ರಾಗೆ ಅವನ ಹೆಸರಿಗೆ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಕೊಂಡವ್ರೆ ಇವನ್ ಥರ ಮೋಸ ಮಾಡ್ತೀನಿ ನಾನು ನನ್ನ ಜೀವನದಲ್ಲೇ ಯಾವತ್ತೂ ಕೂಡ ಈ ರೀತಿ ಮೋಸ ಮಾಡಿ ಜನರಿಗೆ ಸುಳ್ಳು ಹೇಳಿ ನಾನು ರಾಜಕೀಯ ಮಾಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗೋಲ್ಲ ತಿರ್ಚಿ ಹೇಳ್ತಾನೆ ಇವನಿ ಮಾನ ಮರ್ಯಾದೆ ನಾಚಿಕೆ ಏನಾರು ಇದ್ದರೆ ಅವನಿಗೆ ತಗೊಂಡು ನೋಡಿ ನೀವು ನೋಡ್ತಾ ಇರಲ್ವ ನಿಮ್ಮ ವೀಡಿಯೋಗಳಿಲ್ವಾ ಸಾರ್ವಜನಿಕರು ವೀಡಿಯೋ ನೋಡ್ತಾರೆ ನಾನು ಮಾತಾಡೋದ್ರಾಗೆ ಜಿನ ಏನಾಯ್ತಾ ಇಲ್ವಾ ಅನ್ನೋದು ನೋಡ್ತಾ ಇರಲ್ವಾ ಹೇಳ್ತಾನೆ ಪ್ರೆಸ್ಗೆ ಹೇಳ್ತಾನೆ ಇದಕ್ಕೆ ಹೇಳ್ತಾನೆ ನಾನು ಎಂಟುನೂರು ಕೋಟಿನ ಅಂತ ಹೇಳ್ತಾ ಇದ್ದೆ ಚಾನಲ್ಲು ಮಾಡ್ತಾ ಮಾಡ್ತಾಯಿದ್ದೆ ರೈತರು ಕೇಳಿರು ನೀರು ಕಡಿಮೆ ಬಂತು ಹಂಗ್ರೆ ಏನು ಇಂಥ ಸುಳ್ಳು ಸುಳ್ಳು ಹೇಳಿದ್ರೆ ಹೆಂಗೆ ಸುಮ್ಮನೆ ಇರ್ತಾರೆ ಜನ ನನಗಂತೂ ಮೈ ಬೆಂಕಿ ಆತತಿ ಇವನು ಹೇಳೋದಕ್ಕೆ ನಾನು ಇದ್ದೀನಿ ಪಕ್ಕದಾಗೆ ಕೂತಿದ್ದೀನಿ ವಿಚಾರ ಇದ್ದಿದ್ದು ಈಗ ಮೀಡ್ಯಾದವ್ರಿಗೆ ಹೇಳ್ತಾನೆ ಕೇಳಿರೆ ಅನೇಕ ಟಿ ವಿಗಳಿಗೆ ನಾವು ರೈತರು ಕೇಳಿರು ನೀರು ಶಾರ್ಟೇಜ್ ಶಾರ್ಟೇಜ್ ಏನು ಏಮ್ತಿ ಅಲ್ಲಿ ಒಳಗೆ ಅದಕ್ಕೇನು ಮಾಡ್ತೀನಿ ಅಂತ ಕೇಳಿರು ಅದಕ್ಕೆ ನಾನು ಐನೂತ್ ಐವತ್ತು ಕೋಟಿ ಹಾಕ್ಸ್ಬಿಟ್ಟಿದ್ದೀನಿ ನಾನು ಡೆವಲಪ್ ಇದು ವೈಡನ್ ಮಾಡಿಸ್ತೀನಿ ನಿಮಗೆಲ್ಲ ಸಾಕಷ್ಟು ನೀರು ಬಿಡಿಸ್ತೀನಿ ಅಂತ ಹೇಳಿದೆ ಅದಕ್ಕೆ ಇವನು ವಿರೋಧ ಮಾಡಿದೆ ಅಂತ ಹೇಳ್ತಾನಲ್ಲ ಇವನು ಹೊಟ್ಟೆಗೆ ಏನು ತಿಂತಾನೆ ಬೆಳಿಗ್ಗೆ ಎದ್ದು ಬರಬಾರ್ದು ಕಾಯಿಲೆಲ್ಲ ಬಂದು ನಗದು ಬಿದ್ದೋಗ್ತಿ ಸತ್ಯ ನೋಡಿ ಸಾಯಿಬಾಗಾದ್ರೂ ಸತ್ಯ ನೋಡಿ ಆಗಲಿ ಆಗ್ಲಿ ತಗೋ ವೀಡಿಯೋ ತಗೊಂಡ್ರಿ ನೋಡ್ರಿ ನಾನೇನು ಕಣ್ಣು ಮುಚ್ಚಿ ಆಗಿಲ್ವಲ್ಲ ಎಲ್ಲ ವೀಡಿಯೋ ಐತೆ ಎಲ್ಲಾದ್ರು ನೋಡ್ತಾವ್ರಿ ಜನ ಕೆಲವು ದಾಖಲೆಗಳನ್ನ ಬಿಡುಗಡೆ ಮಾಡ್ಯಾರ ಏನ್ ದಾಖಲೆ ಮಾಡಿದ್ದೀನಿ